ಇದರಿಂದ ಸಾಮಾನ್ಯ ಜನರಿಗೆ ಏನ್ ತೊಂದರೆ ಆಗಲ್ಲ ಬಿಡಿ. ಆದ್ರೆ 2000 ರೂಪಾಯಿ ನೋಟ್ಗಳು ಚಲಾವಣೆ ನಿಲ್ಸೋದಕ್ಕೆ ಆರ್ಬಿಐ ಬ್ಯಾಂಕ್ ಗಳಿಗೆ ಮುದ್ದೆ ತಿಳಿಸಿಲ್ಲ. ಈಗ 5000 ನೋಟ್ ಬ್ಯಾನ್ ಮಾಡಿದವಾಗ ಮೋದಿ ಲೈಫ್ ಬಂದ್, 2000 ರೂಪಾಯಿ ನೋಟ್ ಬ್ಯಾನ್ ಮಾಡಿದಾಗ ಯಾಕೆ ಬಂದಿಲ್ಲ ಮೋದಿ ಲೈಫ್? ಹಾಯ್ ಹಲೋ ನಮಸ್ಕಾರ, ಮೈಸೆಲ್ ಗಿರೀಶ್ ಅಶ್ವಥ್ ರೆಡ್ಡಿ, ಒನ್ ಆಫ್ ದ ಡೈರೆಕ್ಟರ್ ಆಫ್ ಸಾಹಿತ್ಯ ಲಿಮಿಟೆಡ್, ದ ಬೆಸ್ಟ್ ಟ್ಯಾಕ್ಸ್ ಕನ್ಸಲ್ಟಿಂಗ್ ಫಾರ್ಮ್. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಫಾರ್ ಆಲ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಈ ವಿಡಿಯೋದಲ್ಲಿ ನಿಮಗೆ ನಿನ್ನೆಯಿಂದ ರೈಸ್ ಆಗ್ತಿರುವ ಕ್ವೆಶನ್ಸ್ ಬಗ್ಗೆ, ರಿಗಾರ್ಡಿಂಗ್ 2000 ರುಪೀಸ್ ನೋಟ್ಸ್ ಬಗ್ಗೆ ಹೇಳಲು ಇಷ್ಟಪಡ್ತೇನೆ. ಸ್ಕಿಪ್ ಮಾಡಿದೆ ಈ ವಿಡಿಯೋನ ಕೊನೆಯ ತನಕ ನೋಡಿ. ಟು ಬ್ರೇಕ್ ದ ಗ್ರೀಪ್ ಆಫ್ ಕರಪ್ಷನ್ ಅಂಡ್ ಬ್ಲಾಕ್ ಮನಿ ವಿ ಹ್ಯಾವ್ ಡಿಸೈಡೆಡ್ that the 500 rupee and 1000 rupee currency notes presently in use will no longer be legal tender from midnight to night. November 8, 2016 alli modi ji avaru sadana live bandu heltare 500 rupees and 1000 rupees notes ban martidivi andre ivat night inda chalavane illa anta heltare. ಅದ್ರ ಬಿಹೈಂಡ್ ರೀಸನ್ ಏನಿದೆ ಅಂದ್ರೆ, ಆಕ್ಚುಲಿ ಕರಪ್ಷನ್ ಹಾಗೂ ಬ್ಲಾಕ್ ಮನಿನ ಅವಾಯ್ಡ್ ಮಾಡೋದಕ್ಕೋಸ್ಕರ ಆ ಡಿಸಿಷನ್ ತಗೊಂಡಿದ್ದೀವಿ ಅಂತ ಅವ್ರು ಹೇಳ್ತಾರೆ. ಬಟ್ ಏನಾಗುತ್ತೆ ಅಂದ್ರೆ, ಅದು ಅವಾಯ್ಡ್ ಮಾಡ್ತಿದ್ದಂಗೆ ಸಡನ್ ಆಗಿ ಹೈ ವ್ಯಾಲ್ಯೂ ಅಮೌಂಟ್ಸ್ ಸ್ಟಾಪ್ ಆಗಿಬಿಟ್ರೆ ಚಲಾವಣೆ ಅಂದ್ರೆ ವ್ಯವಹಾರ, ಡೈಲಿ ವ್ಯವಹಾರದಲ್ಲಿ ಟ್ರಾನ್ಸಾಕ್ಷನ್ಸ್ ಎಲ್ಲ ಸ್ವಲ್ಪ ಕಷ್ಟ ಆಗ್ಬಿಡುತ್ತೆ. ದ ಓನ್ಲಿ ರೀಸನ್ ಆಫ್ ಇಂಟ್ರೊಡ್ಯೂಸಿಂಗ್ 2000 ರುಪೀಸ್ ನೋಟ್ಸ್ ಇಸ್ ಟು ಅವಾಯ್ಡ್ ಸಡನ್ಲಿ 2500 ರುಪೀಸ್ ನೋಟ್ಸ್ ಬ್ಯಾನ್ ಆದ್ರೆ ಈ ಟ್ರಾನ್ಸಾಕ್ಷನ್ ಎಲ್ಲ ತೊಂದರೆ ಆಗ್ಬಾರ್ದು ಅಂತ 2000 ರುಪೀಸ್ ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಅಂದ್ರೆ ಆಕ್ಚುಲಿ ಇಂಟ್ರೊಡ್ಯೂಸ್ ಮಾಡೋವಾಗ್ಲಿ 2000 ರುಪೀಸ್ ದ ಪರ್ಪಸ್ ಇಸ್ ಟೆಂಪರರಿ ಪರ್ಪಸ್. ಅಂದ್ರೆ ಈ 500 ರುಪೀಸ್ 200 ರುಪೀಸ್ ನೋಟ್ಸ್ ಅಪ್ ಟು ದ ಲೆವೆಲ್, ಅಂದ್ರೆ ಕರೆಕ್ಟ್ ಆಗಿ ಎಲ್ಲರಿಗೂ ಸರಿ ಹೋಗುವಷ್ಟು ಪ್ರೊಡಕ್ಷನ್ ಅಂದ್ರೆ ಪ್ರಿಂಟ್ ಆಗೋವರೆಗೂ ಈ 2000 ರುಪೀಸ್ ನ ರನ್ ಮಾಡಿ ಲೇಟರ್ ವಿ ಕ್ಯಾನ್ ಸ್ಟಾಪ್ ದಟ್ ಒನ್ ಅಂತ ಪ್ಲಾನ್ ಮಾಡಿರ್ತಾರೆ ಅವರು. ನೆಕ್ಸ್ಟ್ 200 ಹಾಗೂ 500 ರುಪೀಸ್ ಸಫಿಶಿಯಂಟ್ ಆಗಿ ಪ್ರಿಂಟ್ ಆದ ನಂತರ ಎಲ್ಲ ಸರ್ಕ್ಯುಲೇಷನ್ ಆದ್ಮೇಲೆ ಸ್ಲೋಲಿ 2000 ರುಪೀಸ್ ನೋಟ್ಸ್ ನ ಪ್ರಿಂಟ್ ಮಾಡೋದನ್ನ ಸ್ಟಾಪ್ ಮಾಡಿಬಿಡುತ್ತೆ. ಅದೇ 2018 ಅಲ್ಲಿ ಸ್ಟಾಪ್ ಮಾಡಿದ್ದಾದ್ಮೇಲೆ ಬ್ಯಾಂಕ್ ಅವರಿಗೆ ಇನ್ಸ್ಟ್ರಕ್ಷನ್ ಕೊಡುತ್ತೆ, ಸ್ಲೋ ಆಗಿ ನಿಮ್ಗೆ ಬಂದಿರೋ 2000 ರುಪೀಸ್ ನೋಟ್ಸ್ ಮತ್ತೆ ಕೊಡಬೇಡಿ, 500 200ಸ್ ಕೊಡಿ ಅದು ಬದಲು ಅಂತ ಹೇಳ್ತಾ ಸ್ಲೋ ಡೌನ್ ಮಾಡುತ್ತೆ. ಅಂದ್ರೆ 2017 ಅಲ್ಲಿ 89% 2000 ರುಪೀಸ್ ಕ್ಯಾಶ್ ಜನರತ್ರ ಇತ್ತು. ಬರ್ತಾ ಬರ್ತಾ 2018 ಅಂದ್ರೆ ಸ್ಲೋ ಆಗಿ 60% 40% ಈಗ 10-20% ಮಾತ್ರ ಜನರತ್ರ 2000 ರುಪೀಸ್ ನೋಟ್ಸ್ ಇದೆ. ಅದರಿಂದ ಇದು ಯಾರಿಗೂ ಎಫೆಕ್ಟ್ ಆಗಲ್ಲ. ಅಂದ್ರೆ ಮಿಡ್ಲ್ ಕ್ಲಾಸ್ ಹಾಗೂ ಲೋ ಕ್ಲಾಸ್ ಇರೋರ ಹತ್ರ 2000 ರುಪೀಸ್ ನೋಟ್ಸ್ ಇರೋದು ರೇರ್ ಕೇಸಸ್. ಕೆಲವ್ರ ಹತ್ರ ಮಾತ್ರ 2000 ರುಪೀಸ್ ನೋಟ್ಸ್ ಇರುತ್ತೆ. ಅದನ್ನ ಆಚೆಗೆ ತೆಗಿಬೇಕು ಅನ್ನೋ ಒಂದು ಇಂಟೆನ್ಷನ್ ಇಂದ ಇದನ್ನ ಮಾಡಿರ್ಬೋದು ಅಂತ ನನ್ನ ಅನಿಸಿಕೆ. ಮತ್ತೆ ಸಡನ್ ಆಗಿ ನಿನ್ನೆ RBI ಗೈಡ್ಲೈನ್ಸ್ ಪ್ರಕಾರ ಕ್ಲೀನ್ ನೋಟ್ ಪಾಲಿಸಿ ಅಂತ ಇಶ್ಯೂ ಮಾಡ್ತಾರೆ, ಅದರಲ್ಲಿ ಕೆಲವು ರೂಲ್ಸ್ ರೆಗ್ಯುಲೇಷನ್ಸ್ ಇಂಟ್ರೊಡ್ಯೂಸ್ ಮಾಡಿಬಿಟ್ಟು ಫೈನಲ್ ಆಗಿ ಇದನ್ನ ಆಫಿಷಿಯಲ್ ಆಗಿ ಅನೌನ್ಸ್ ನಿನ್ನೆ ಮಾಡಿದ್ದಾರೆ. ಸೊ ಇದ್ರಲ್ಲಿ ಏನೇನು ರೂಲ್ಸ್ ಇದೆ ಅಂದ್ರೆ, ಆಕ್ಚುಲಿ ಅಪ್ ಟು 20,000 ರುಪೀಸ್ ವರೆಗೂ ನೀವು ಕ್ಯಾಶ್ ನ ಎಕ್ಸ್ಚೇಂಜ್ ಮಾಡ್ಕೋಬಹುದು ಬ್ಯಾಂಕ್ ಅಲ್ಲಿ. ಅಂದ್ರೆ ಎಕ್ಸ್ಚೇಂಜ್ ಮಾಡೋದಕ್ಕೆ 20,000 ಲಿಮಿಟ್ ಇದ್ದಾರೆ, ಆಗಲಿ ಡಿಪಾಸಿಟ್ ಮಾಡೋದಕ್ಕೆ ನೀವು ಎಷ್ಟಾದ್ರೂ ಡಿಪಾಸಿಟ್ ಮಾಡಬಹುದು 2000 ರುಪೀಸ್ ನೋಟ್ಸ್ ನ. ಸೊ ಈಗ ಎಷ್ಟಾದ್ರೂ ಡಿಪಾಸಿಟ್ ಮಾಡೋದು ಆಪ್ಷನ್ ಇದೆ ಅಂತ ಡೈರೆಕ್ಟ್ ಆಗಿ ಹೋಗ್ಬಿಟ್ಟು ಡಿಪಾಸಿಟ್ ಮಾಡೋಕೆ ಹೋಗ್ಬೇಡಿ. ಡಿಪಾಸಿಟ್ ಮಾಡೋಕ್ಕಿಂತ ಮುಂಚೆ ಕೆಲವು ಕ್ವಶನ್ಸ್ ನ ನಿಮಗೆ ನೀವೇ ಚೆಕ್ ಮಾಡ್ಕೊಳ್ಳಿ. ಯಾಕಂದ್ರೆ ಇಫ್ ಇಟ್ ಈಸ್ ಮೋರ್ ದನ್ 1 lakh or 2 lakhs ಕ್ಯಾಶ್ 2000 ರುಪೀಸ್ ನೋಟ್ಸ್ ನ ಡಿಪಾಸಿಟ್ ಮಾಡ್ತಿದ್ದೀರಾ ಅಂದ್ರೆ, ಫಸ್ಟ್ ಥಿಂಗ್ ನೀವು ಏನ್ ನೋಡ್ಕೋಬೇಕು ಅಂದ್ರೆ ಸೋರ್ಸಸ್ ಆಫ್ ಫಂಡ್ಸ್. ಆ ಅಮೌಂಟ್ ಹೇಗೆ ಬಂದಿದೆ ನಿಮ್ಗೆ, ಅಂದ್ರೆ ಲಾಸ್ಟ್ ಇಯರ್ ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಡಿಕ್ಲೇರ್ ಮಾಡಿದ್ರಾ ಇಲ್ವಾ, ಅಥವಾ ಡಿಕ್ಲೇರ್ ಮಾಡಿಲ್ಲ ಅಂದ್ರೆ ಈ ಫೈನಾನ್ಷಿಯಲ್ ಇಯರ್ 2023-24 ಅಲ್ಲಿ ನೀವು ಅದನ್ನ ಡಿಕ್ಲೇರ್ ಮಾಡ್ಬೇಕಾಗುತ್ತೆ. ಇಲ್ಲ ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಅಲ್ಲಿ AIS ಅಂತ ಬರುತ್ತೆ, ಯಾನಿ ಇನ್ಕಮ್ ಸ್ಟೇಟ್ಮೆಂಟ್ ಅಂತ. ಅಂದ್ರೆ ನಿಮ್ಮ ಅಕೌಂಟ್ ಅಲ್ಲಿ ಏನೇ ಟ್ರಾನ್ಸಾಕ್ಷನ್ ಇಮೇಲ್ ಟ್ರಾನ್ಸಾಕ್ಷನ್ ಆಗಿದ್ರು ಅಥವಾ ಕ್ಯಾಶ್ ಡಿಪಾಸಿಟ್ ಆಗಿದ್ರು ಅದ್ರಲ್ಲಿ ಈಸಿಯಾಗಿ ರಿಫ್ಲೆಕ್ಟ್ ಆಗುತ್ತೆ. ಆ ರಿಫ್ಲೆಕ್ಷನ್ ಇಂದ ಇನ್ಕಮ್ ಟ್ಯಾಕ್ಸ್ ಅವರು ನಿಮಗೆ ನೋಟಿಸ್ ಕಳಿಸ್ತಾರೆ, ನಿಮ್ಮ ಅಕೌಂಟ್ ಅಲ್ಲಿ ಇಷ್ಟು ಕ್ಯಾಶ್ ಡಿಪಾಸಿಟ್ ಆಗಿದೆ, ಇದಕ್ಕೆ ಎಕ್ಸ್ಪ್ಲನೇಷನ್ ಕೊಡಿ ಅಂತ. ಸೊ ನಿಮಗೆ ಇನ್ನು ಟ್ಯಾಕ್ಸ್ ಅಂಡ್ ಅಕೌಂಟಿಂಗ್ ರಿಲೇಟೆಡ್ ಬಗ್ಗೆ ಡೌಟ್ಸ್ ಇದ್ದಲ್ಲಿ ನಮಗೆ ಸಂಪರ್ಕ ಮಾಡಿ. ಫೈನಲಿ ಸೈನಿಂಗ್ ಆಫ್, ಥ್ಯಾಂಕ್ ಯು.